ಮೊಟ್ಟಮೊದಲೇ ನಾವು ನಾಳೆ 144 ಸೆಕ್ಷನ್ ಜಾರಿ ಮಾಡಿ ಆ ಸೆಕ್ಷನ್ ಅಡಿಯಲ್ಲಿ ಈ ಆದೇಶ ಪ್ರಕಾರ ಈ ಎಲ್ಲ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ಒಳಗೆ ಈ ಸಮಯದಲ್ಲಿ ಯಾವ ಥರದ್ದು ಮೂಮೆಂಟ್ಗೆ ಅವಕಾಶ ಇರಲ್ಲ. ಕೆಲವು ಕ್ಯಾಟಗರಿ ಮೂಮೆಂಟ್ ಮಾತ್ರ ಇದರಲ್ಲಿ ಅದಕ್ಕೆ ಅವಸರ ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ ಇದೆ. ಎಕ್ಸೆಪ್ಷನ್ ಕ್ಯಾಟಗರಿಲಿ ಅಂದರೆ ಫಸ್ಟು ಇದು ಮೆಡಿಕಲ್ ಸರ್ವಿಸಸ್, ಎಸೆನ್ಷಿಯಲ್ ಸರ್ವಿಸಸ್ಗೆ ಅದರಲ್ಲಿ ಪರ್ಮಿಷನ್ ಇದೆ. ಅದು ಯಾರು ಇದು ಪೇಷಂಟ್ಸು ಮತ್ತು ಅವ್ರ ಜೊತೆ ಇರೋ ಅವ್ರಿಗೆ ನೋಡ್ಕೊಳ್ಳೋರು ಏನೋ ಹಾಸ್ಪಿಟಲ್ ತುರ್ತು ಪರಿಸ್ಥಿತಿಯಲ್ಲಿ ಹೋಗೋ ಸಂದರ್ಭ ಇದ್ದರೆ ಅವ್ರಿಗೆ ಹೋಗಲಿಕ್ಕೆ ಅವಕಾಶ ಇರುತ್ತದೆ. ಅದಕ್ಕೆ ಅವರು ಹಾಸ್ಪಿಟಲ್ ಹೋಗೋದು ಏನಾದ್ರು ಅವ್ರ ಹತ್ರ ಏನಾದ್ರು ಡಾಕ್ಯುಮೆಂಟ್ ಇದ್ದರೆ ಏನಾದರು ಅದಕ್ಕೆ ವಿನಾಯಿತಿ ನಮ್ಮವರು ಕೊಡ್ತಾರೆ. ಆಮೇಲೆ ರಾತ್ರಿ ಪಾಳಿಯಲ್ಲಿ ನೈಟ್ ಶಿಫ್ಟಲ್ಲಿ ಕೆಲವು ಕಂಪನೀಸ್ ಇದು ಫ್ಯಾಕ್ಟ್ರಿ ಮತ್ತು ಬೇರೆ ಬೇರೆ ಯಾವ ಥರದ್ದು ಏನು ಕೆಲಸ ಆಗೋ ಜಾಗ ಇದ್ದರೆ ಅದಕ್ಕೆ ಕೂಡ ರಾತ್ರಿ ಪರ್ಮಿಷನ್ ಇದೆ ಕೆಲಸ ಮಾಡಲಿಕ್ಕೆ. ಆದರೆ ಅವ್ರ ವರ್ಕರ್ಸು ಅವ್ರ ಸ್ಟಾಫು 10 ಗಂಟೆ ಮುಂಚೆ ಅವರು ತಮ್ಮ ಕ್ಯಾಂಪಸಲ್ಲಿ ಅಲ್ಲಿ ತಲುಪಬೇಕು. ಆಮೇಲೆ 5 ಗಂಟೆ ಆದಮೇಲೆ ಬೆಳಗ್ಗೆ 5 ಗಂಟೆ ಆದಮೇಲೆ ಅವರು ತಮ್ಮ ಕ್ಯಾಂಪಸನ್ನು ಅಲ್ಲಿಂದ ಬಿಡ್ಬೋದು. ಅದರ ಮಧ್ಯದಲ್ಲಿ ಅಲ್ಲಿಗೆ ಅವ್ರಿಗೆ ಓಡಾಟ ಅದಕ್ಕೆ ಮೂಮೆಂಟ್ಗೆ ಅವ್ರಿಗೆ ಅವಕಾಶ ಇಲ್ಲ. ಆಮೇಲೆ ಈಗ ಎಮರ್ಜೆನ್ಸಿ ಸರ್ವಿಸಸ್ಗೆ ಆ ಥರ ಏನಾದ್ರು ಇದ್ದರೆ ಅವ್ರಿಗೆ ಅವ್ರ ವರ್ಕರ್ಸ್ಗೆ ಅವ್ರಿಗೆ ಹೋಗಿ ಬರಲಿಕ್ಕೆ ಅವಕಾಶ ಇರುತ್ತದೆ. ಈ ರಾತ್ರಿ ಪಾಡಿಯಲ್ಲಿ ಇದು ಹೋಮ್ ಡೆಲಿವರಿ, ಇ ಕಾಮರ್ಸ್ ಮತ್ತು ಈ ಗೂಡ್ಸ್ ವೆಹಿಕಲ್ಗೆ ಈ ಸಾಮಾನು ತರೋದು ಬೆಳಿಗ್ಗೆ ಸಪ್ಲೈಗೆ ಇದು ವೆಜಿಟೇಬಲ್ಸ್ ಆಗಲಿ ಎಂತಾಗೆ ಅವಕಾಶ ಇದೆ. ಈ ಅದನ್ನು ತೊಗೊಂಡು ಬರಲಿಕ್ಕೆ ಕೂಡ ಖಾಲಿ ವಾಹನಗಳು ಓಡಾಟ ಅದಕ್ಕೆ ಕೂಡ ಅವಕಾಶ ಕೊಡಲಾಗಿದೆ. ಆಮೇಲೆ ಈ ರಾತ್ರಿ ಸಮಯದಲ್ಲಿ ಯಾರು ಬ್ಯಾಂಗ್ಳೂರಿಗೆ ಬರ್ತಾರೆ ಇಲ್ಲಾಂದರೆ ಬ್ಯಾಂಗ್ಳೂರ್ ಹೊರಗೆ ಹೋಗ್ತಾರೆ ಅದು ಟ್ರೈನ್ ಮುಖಾಂತರ ಇರಲಿ, ಬಸ್ ಆಗಲಿ, ಇಲ್ಲಾಂದರೆ ಏರೋಪ್ಲೇನ್ ಆಗಲಿ, ಈ ಎಲ್ಲ ಮೂರು ವಿಧಾಯಿಗಳು ಯಾರ್ಯಾರು ಹೋಗ್ತಾರೆ ಅವರು ಬೆಂಗಳೂರು ಬರುವಾಗ ಮತ್ತು ಬೆಂಗಳೂರು ಹೊರಗೆ ಹೋದಾಗ ಅವರು ತಮ್ಮ ಮನೆಗೆ ಪ್ರಯಾಣ ಮಾಡುವಾಗ ಅವರು ಕೂಡ ಅದಕ್ಕೆ ರಾತ್ರಿ ವೇಳೆ ಅವರು ಹೊರಗೆ ಬರ್ಬೋದು. ಆದರೆ ಅವ್ರ ಹತ್ರ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಅಂದರೆ ಟಿಕೆಟ್ ಆಗಲಿ ಬೇರೆ ಯಾವ ಥರದ್ದು ಪ್ರೂಫ್ ಅದು ಅವ್ರು ಜರ್ನಿ ಮಾಡಿ ಬರ್ತಾಯಿದ್ದಾರೆ ಇಲ್ಲಿ ಜರ್ನಿ ಮಾಡಲಿಕ್ಕೆ ಹೋಗ್ತಾರೆ ಅದು ಅವ್ರ ಹತ್ರ ಆ ಪ್ರೂಫ್ ಇರಬೇಕಾಗುತ್ತದೆ. ಆವಾಗ ಅವ್ರಿಗೆ ಹೋಗಿ ಬರಲಿಕ್ಕೆ ಅವಕಾಶ ಕೊಡ್ತೀವಿ. ಇದು ಬಿಟ್ಟರೆ ಬೇರೆ ಯಾರಿಗೆ ಹೊರಗೆ ಬರಲಿಕ್ಕೆ ಅವಕಾಶ ಇಲ್ಲ. ಈ ಕರ್ಫ್ಯೂನು ಬಹಳ ಕಟ್ಟುನಿಟ್ಟಾಗಿ ನಮ್ಮ ಪೊಲೀಸವರು ಪಾಲನೆ ಮಾಡ್ತಾರೆ. ಅಲ್ಲ ರೋಡಲ್ಲಿ ನಾವು ನಿಬಂಧನೆಗಳು ರೋಡ್ ಬ್ಲಾಕೇಟ್ಗಳನ್ನು ಹಾಕಿರ್ತೀವಿ. ಇದಕ್ಕೆ ಯಾರು ಬಂದರೆ ಅದರ ಮೇಲೆ ನಾವು ರೆಗ್ಯುಲರ್ ಕೇಸ್ ಹಾಕ್ಕೊಂಡು ಕ್ರಮ ತಗೊಡ್ತೀವಿ. ಗಾಡಿಗಳು ಬೇಕಾದಾಗ ಗಾಡಿಗಳು ಸೀಜ್ ಮಾಡೋ ಪರಿಸ್ಥಿತಿ ಬಂದಾಗ ಅದನ್ನು ಕೂಡ ಸೀಜ್ ಮಾಡ್ತೀವಿ. ಎಲ್ಲ ಫುಲ್ ಸಿಟಿನ ಬಂದ್ ಆಗುತ್ತದೆ ಆವಾಗ, ಅಲ್ಲ ಸಿಟಿನ ಬಂದ್ ಮಾಡ್ತೀವಿ ಅಷ್ಟೇ. ಹೌದು, ಕರ್ಫ್ಯೂ ಎನ್ಫೋರ್ಸ್ ಮಾಡಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪೊಲೀಸರನ್ನು ಮತ್ತು ಹೋಮ್ಗಾರ್ಡು ಮತ್ತು ಸಿವಿಲ್ ಡಿಫೆನ್ಸ್ ಎಲ್ಲ ಹಾಕ್ಕೊಂಡು ಮತ್ತು ನಮ್ಮ ಕೆಲವು ಕಡೆ ಕೆಎಸ್ ಆರ್ ಪಿ ಕೂಡ ಇಲ್ಲಿ ಜಾಸ್ತಿ ಜನರದು ಸಂದಾಟ ಮತ್ತು ಮೂಮೆಂಟ್ ಇರ್ತದೆ ಕೆಎಸ್ ಆರ್ ಪಿ ಕೂಡ ಹಾಕ್ಕೊಂಡು ಬಂದು ನೋಡಿ. ಇದರಲ್ಲಿ ಪಾಸು ಏನೂ ಪ್ರಶ್ನೆ ಇಲ್ಲ, ಅವ್ರದ್ದು ಎಲ್ಲ ಕಡೆ ಒಂದೊಂದು ಕ್ಯಾಟಗರಿ ಇದೆ. ಹಾಸ್ಪಿಟ್ಲ್ ಹೋಗಬೇಕು ಅದಕ್ಕೆ ಪೇಷಂಟ್ ಇದ್ದಾರೆ, ಅವರು ತಮ್ಮ ಪೇಷಂಟನ್ನು ಅವರು ಏನು ಯಾವ ಹಾಸ್ಪಿಟ್ಲ್ಗೆ ಏನಕ್ಕೆ ಹೋಗ್ತಾರೆ, ಮೆಡಿಕಲ್ ಸರ್ಟಿಫಿಕೇಟ್ ಮೆಡಿಕಲ್ ಡಾಕ್ಯುಮೆಂಟ್ಸ್ ತೋರಿಸ್ಬೋದು. ಯಾರು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ ಅವರು 10 ಗಂಟೆ ಮುಂಚೆನಲ್ಲಿ ಹೋಗಿ ಸೇರಬೇಕಾಗಿದೆ, ಅವ್ರಿಗೇನು ಅವಕಾಶ ಇಲ್ಲ. ಡಿಲಿವರಿ ಸರ್ವಿಸ್ ಆಗೋರಲ್ಲಿ ಮತ್ತು ಬೇರೆ ಗುಡ್ಸ್ ಟ್ರಾನ್ಸ್ಪೋರ್ಟ್ ಅವರು ಅದಕ್ಕೆ ಗುಡ್ಸ್ ವೆಹಿಕಲ್ಗೆ ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಪಾಸ್ದು ಯಾವುದಾದ್ರು ಸನ್ನಿವೇಶ ಬರಲ್ಲ. ರಾತ್ರಿ ವೇಳೆ ಯಾರು ಜರ್ನಿ ಮಾಡ್ತಾರೆ ಅವ್ರ ಹತ್ರ ಟಿಕೆಟ್ ಇರಬೇಕು. ಸೊ ಅದೆಲ್ಲ ಇದರಿಂದ ಪಾಸ್ ಇಶ್ಯೂ ಮಾಡೋದು ಪಾಸ್ ಆ ಥರ ಇದು ಪ್ರಮೇಯನೇ ಬರಲ್ಲ. ಹತ್ತು ಗಂಟೆ ನಂತರ ಆಗಲ್ಲ, ಕ್ಲೋಸ್ ಮಾಡಿ ಮುಚ್ಚಿ ಬಂದ್ ಮಾಡಿ ಅವ್ರ ವರ್ಕರ್ಸ್ ಕೂಡ ಮನೆಗೆ ಹೋಗಿ ಸೇರಬೇಕಾಗುತ್ತದೆ. ಇಲ್ಲ ಬೇಡ ಸಿಂಪಲ್, ಹಾಂ ಇದ್ರೆ ಪ್ರಿಮಿಸಸ್ ಸೀಸ್ ಮಾಡಿಬಿಡ್ತೀವಿ. ಯಾಕಂದರೆ ಈಗಾಗಲೇ ಪ್ರಿಮಿಸಸ್ ಸೀಸ್ ಮಾಡೋ ಅಧಿಕಾರ ಇದೆ. ಕೋವಿಡ್ ಪ್ರೋಟೋಕಾಲ್ ವಯೋಲೇಷನ್ ಆದಮೇಲೆ ಅವರು ಯಾರಲ್ಲಿ ಮ್ಯಾನೇಜ್ಮೆಂಟ್ ಇರ್ತಾರೆ ಅವ್ರ ಮಾಲೀಕರು ಇರ್ತಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ. 10 ಗಂಟೆ ಮನೆ ಸೇರಬೇಕು, ಮೂಮೆಂಟ್ ಆಗಲ್ಲ. ಎಲ್ಲರೂ ತಮ್ಮ ತಮ್ಮ ಮನೆಗೆ ತಮ್ಮ ತಮ್ಮ ಸ್ಥಾನಕ್ಕೆ ಹೋಗಿ 10 ಗಂಟೆ ಒಳಗೆ ಸೇರಬೇಕಾಗುತ್ತದೆ. ಯಾರು ಅಲ್ಲಿದ್ದು ಹೋಗಲ್ಲ ಬಂದ್ ಮಾಡಿ ಅಲ್ಲಿ ಇರಬೇಕಾಗುತ್ತದೆ ಅಷ್ಟೇ. ಯಾವುದು ಇದರಲ್ಲಿ ಅಲ್ಲ 144 ಸೆಕ್ಷನ್ದಿಂದ ಐ ಪಿ ಸಿ ಸೆಕ್ಷನ್ ಆಗುತ್ತೆ, ಎಮ್ ಡಿ ಎಮ್ ಎ ವಯೋಲೇಷನ್ ಅದ್ರ ಮೇಲೆ ಕೇಸ್ ಆಗುತ್ತದೆ. ಸೊ ಆ ಥರ ಅಲ್ಲಿ ಮತ್ತೆ ಬೇರೆ ವಯೋಲೇಷನ್ದು ಎಲ್ಲ ಕೂಡ ಏನು ಕೇಸ್ ಇದೆ ಎಲ್ಲ ಮಾಡ್ತೀವಿ. ಕೇಸ್ ಎಪಿಡೆಮಿಕ್ ಆ್ಯಕ್ಟಲ್ಲಿ ಕೇಸ್ ಆಗುತ್ತದೆ, ಅದೆಲ್ಲ ಕೇಸ್ ಹಾಕ್ಕೊಂಡು ಕೇಸ್ ಮಾಡ್ತೀವಿ ನಾವು. ಪಾಸ್ದು ಪ್ರಶ್ನೆ ಇಲ್ಲ, ನಾನು ಹೀಗೆ ಹೇಳಿದ್ದೀನಿ ಕಡಿ ಅದು ಅವಶ್ಯಕತೆ ಬರಲ್ಲ. ಏನಾದ್ರು ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರಲೇಬೇಕು, ನಿಮ್ಮ ಹಾಸ್ಪಿಟಲ್ ಡಾಕ್ಯುಮೆಂಟ್ ಇರಬೇಕು, ಇಲ್ಲಾಂದರೆ ಟ್ರಾವೆಲ್ ಡಾಕ್ಯುಮೆಂಟ್ ಇರಬೇಕು, ಇಲ್ಲಾಂದರೆ ನಮ್ಮದು ಬೇರೆ ಯಾವುದು ಎಮರ್ಜೆನ್ಸಿ ಸರ್ವಿಸ್ ಅದು ಗುಡ್ ಡೆಲಿವರಿ ಮಾಡ್ತದ್ರಾ, ಇಲ್ಲ ನೀವೇನು ಊಟ ಇದು ಸ್ವಿಗ್ಗಿ ಯಾವ ಬೇರೆ ಕಂಪ್ನಿಗಳು ಇವರು ಏನಾದರೂ ಸರ್ವಿಸ್ ಡೆಲಿವರಿ ಇದ್ದರೆ ಅವ್ರದ್ದು ಡಾಕ್ಯುಮೆಂಟ್ ಇದ್ದರೆ ಅದು ಸಾಕು. ಇಲ್ಲ ಕ್ಯಾಬ್ಸ್ಗೆ ನಿಮಗೆ ಹೇಳಿದೆ ಉದ್ದೇಶ ಇದ್ದಾಗ ಯಾರು ಪರಿಸ್ಥಿತಿ ಇದ್ದಾಗ ಅವರು ಪ್ಯಾಸೆಂಜರ್ ಇದ್ದರೆ ಅವರು ಒಳಗೆ ಆಗುತ್ತದೆ. ಪ್ಯಾಸೆಂಜರ್ ಯಾವ
ನಿಮಿತ್ತ ಯಾವ ಕಾರ್ಯ ಕೆಲಸಕ್ಕೆ ಹೋಗ್ತಾರೆ ಅದು ಅವರು ಪ್ಯಾಸೆಂಜರ್ ಕನ್ವಿನ್ಸ್ ಮಾಡಬೇಕಾಗುತ್ತದೆ ಓಕೆ ಥ್ಯಾಂಕ್ ಯು ಪ್ರಿಕಾಷನ್ಗೆ ಸಾಮಾನ್ಯವಾಗಿ ನಾವೇನು ನಮ್ಮದು ಏನು ಯಾವ ಥರ ಕೇಳ್ತಾ ಇದ್ದೀರಾ ನೀವು ಪ್ರಿಕಾಷನ್ದಲ್ಲಿ ಕೋವಿಡ್ ಪ್ರಿಕಾಷನ್ ಹೇಳ್ತಾ ಇದ್ದೀರಾ ಅದಕ್ಕೆ ನಾವೆಲ್ಲ ಮಾಸ್ಕ್ ಹಾಕ್ಕೊಂಡು ಇರಬೇಕಾಗುತ್ತದೆ ಕೋವಿಡ್ ಶೀಲ್ಡ್ ಇದು ನಮ್ಮ ಫೇಸ್ ಮಾಸ್ಕ್ ಹಾಕ್ತೀವಿ ಅದು ಶೀಲ್ಡ್ ಮಾಡ್ತೀವಿ ಆಮೇಲೆ ಸ್ಯಾನಿಟೈಸರ್ ಎಲ್ಲರಿಗೆ ನಾವು ಕೊಡ್ತಾ ಇದ್ದೀವಿ ಎಲ್ಲ ವ್ಯವಸ್ಥೆ ನಾವು ಯಾವ ಥರ ಹಗಲು ಹೊತ್ತು ಮಾಡ್ತೀವಿ ಅದೇ ಥರ ರಾತ್ರಿ ವೇಳೆ ಕೂಡ ಈ ವ್ಯವಸ್ಥೆಯನ್ನು ನಾವು ಅಳವಡಿಸ್ತೀವಿ ಬೇರೆ ಎಲ್ಲ ಫುಲ್ ಪ್ಲ್ಯಾನ್ ಮಾಡಿಕೊಂಡು ಇವತ್ತಿಂದ ಆದಮೇಲೆ ಎಲ್ಲ ಇದೆ ರೋಡ್ ಬ್ಲಾಕ್ ಮಾಡಿ ಮೂಮೆಂಟ್ ಕ್ಲೋಸ್ ಮಾಡ್ತೀವಿ ಅಷ್ಟಕ್ಕೆ ಅಲ್ಲ ಚೆಕ್ ಪಾಯಿಂಟ್ ಅಲ್ಲಿ ಮೂಮೆಂಟ್ ನೋಡಿ ಅದಕ್ಕೆ ಅವ್ರ ಮ್ಯಾನೇಜ್ಮೆಂಟ್ ಮಾಡೋದು ಅವ್ರದ್ದಿದೆ ಯಾವ ಥರ ವ್ಯವಸ್ಥೆ ಮಾಡ್ತಾರೆ ಅವರು ಒಂಬತ್ತು ಅವರು ಕೂಡ ಮಾತ್ರ ಅವ್ರ ಸಿಬ್ಬಂದಿಯವ್ರದ್ದು ಮಾತ್ರ ವಿಷಯ ಇಲ್ಲ ಅವರಲ್ಲಿ ಯಾರು ಊಟಕ್ಕೆ ಬರ್ತಾರೆ ಪ್ಯಾಟ್ರನ್ಸ್ ಯಾರಿದ್ದಾರೆ ಅಲ್ಲಿ ಬರೋರು ಅವ್ರು ಕೂಡ ಮನೆಗೆ ಸೇರಬೇಕಲ್ಲ ಸೊ ಅದಕ್ಕೆ ಅವ್ರು ತೀರ್ಮಾನ ಮಾಡಿ ಬಂದ್ ಮಾಡಬೇಕು ಒಟ್ಟಲ್ಲಿ ಭಾಳ ಸಿಂಪಲ್ ಇದೆ ಜನ 10 ಗಂಟೆ ಅತ್ತಂತ ಮನೆಗೆ ಸೇರಬೇಕು ಅಲ್ಲಿ ಇಲ್ಲಾಂದರೆ ಹೋಟೆಲಲ್ಲಿ ಕೆಲಸ ಮಾಡೋರು ಅವರು ಅಲ್ಲಿ ವೇಟರ್ಸ್ ಆಗಲಿ ಕುಕ್ಸ್ ಆಗಲಿ ಅವರು ಅಲ್ಲಿ ಉಳಿಯೋಕ್ಕೆ ವ್ಯವಸ್ಥೆ ಮಾಡಿದರೆ ಅವ್ರಿಗೆ ಬಿಟ್ಟಿದ್ದು ಬಟ್ ಆದರೆ 10 ಗಂಟೆ ಮೇಲೆ ಯಾವ ಥರದ್ದು ಯಾರಿಗೆ ಭಾಷೆ ಇಲ್ಲ ಅದು ಆಮೇಲೆ ನೋಡೋಣ ಈಗ ಅದಕ್ಕೆ ಅವರಿಗೆ ಇಲ್ಲೇ ಹೋಗೋ ಅವಶ್ಯಕತೆ ಇಲ್ಲ ಅದಕ್ಕೆ ಒಂದು ಯಾವ ಕೇಸ್ ಥರ ಯಾವ ಥರ ಸೀಸ್ ಮಾಡ್ತೀವಿ ಆ ಸೀಸ್ ಪ್ರಕಾರ ಕ್ರಮ ಆಗುತ್ತದೆ ಆ ಪರಿಸ್ಥಿತಿವರೆಗೆ ಹೋಗೋದನ್ನೇ ಬೇಡ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಓಕೆ ಅಲ್ಲ ಡಿಸಿಪ್ಲಿನ್ ಮಾಡಬೇಕು ಇಲ್ಲ ಈಗ ಎಲ್ಲರೂ ಆಫೀಸರ್ಸ್ ರೌಂಡ್ಸಲ್ಲಿ ಇರ್ತಾರೆ ಓಕೆ ಅದಕ್ಕೆ ನಮ್ಮ ಈಗಾಗಲೇ ಈ ಕೋವಿಡ್ ಮಾನಿಟರಿಂಗ್ಗೆ ಫುಲ್ ಆಗಿ ನಮ್ಮಲ್ಲಿ ಇಡೀ ಸಿಟಿಯಲ್ಲಿ ಅಡಿಷನಲ್ ಸಿ ಪಿ ಈಸ್ಟ್ ಮುರುಗನ್ ಶ್ರೀ ಮುರುಗನ್ ಅವರಿಗೆ ನಾವು ನೇಮಿಸಿದ್ದೀವಿ ಅದು ಅಲ್ಲದೆ ದಿವಸ ಅಲ್ಲ ಈ ಕೇಸ್ಗಳ ಬಗ್ಗೆ ಮತ್ತು ಡಿಪ್ಲಾಯ್ಮೆಂಟ್ ಅದನ್ನು ನೋಡಲಿಕ್ಕೆ ಈಗ ನಮ್ಮ ಡಿ ಸಿ ಪಿ ಇಂಟೆಲಿಜೆನ್ಸ್ ಸಂತೋಷ್ ಅವರಿಗೆ ಕೂಡ ಈ ಜವಾಬ್ದಾರಿಯನ್ನು ವಹಿಸಿದ್ದೀವಿ ಸೊ ಈ ಥರ 2 ಆಫೀಸರ್ ಇದ್ದಾರೆ ಅವರು ಸ್ಥಳೀಯ ಡಿವಿಜನ್ ಲೆವೆಲಲ್ಲಿ ಮತ್ತು ಟ್ರಾಫಿಕ್ ಡಿವಿಜನ್ ಜೊತೆ ಸಂಪರ್ಕ ಮಾಡಿ ಈ ದಿವಸ ಅದಕ್ಕೆ ಮಾನಿಟ್ರಿಂಗ್ ಮಾಡ್ತಾರೆ ಈಗಾಗಲೇ ನಮ್ಮ ಪ್ರತಿ ದಿವಸ ಎಷ್ಟೆಷ್ಟು ಕೇಸ್ ಎಲ್ಲಿ ಯಾವ ಡಿವಿಜನಲ್ಲಿ ಆಗ್ತಾ ಇದೆ ಎಲ್ಲೆಲ್ಲಿ ಎಸ್ಟಿಮೇಷನ್ಗೆ ಸೀಸ್ ಮಾಡಿದ್ದೀವಿ ಈ ವರದಿ ಕೂಡ ದಿವಸ ಅವರೇ ಸಂಘರ್ಷಿ ಆಮೇಲೆ ಅದು ಮುಂದೆ ಕ್ರಮ ಕೂಡ ತಗೊಳ್ತಿದ್ದಾರೆ ಓಕೆ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ